ಸೊ ಹೆಲೋ ಗಾಯ್ಸ್, ಎಲ್ರಿಗೂ ಸ್ವಾಗತ. ಸೊ ಇವತ್ತು ಜಸ್ಟ್ ನಾನು ಜಳಕ ಮಾಡ್ತಿದ್ದೆ. ಸೊ ಮಧ್ಯಾಹ್ನ ಈಗ ಆಗಿರೋ ಟೈಮು ನೋಡಬೇಕಾದ್ರೆ ನೋಡ್ಬೋದು, ಟೈಮು 2:30. ಸೊ 2:30ಗೆ ನನಗೆ ಒಂದು ಕಾಲ್ ಬರುತ್ತೆ, ಅಂದರೆ ಸ್ನಾನ ಮಾಡಿಬಿಟ್ಟು ಬಂದು ಹೊರಗಡೆ ನಿಂತಿರ್ತೀನಿ. ಸೊ ಕಾಲ್ ಬಂದಿರುತ್ತೆ. ಸೊ ಕಾಲ್ ಪಿಕಪ್ ಮಾಡಿ ಕೇಳ್ತೀನಿ, ಹಲೋ ಸರ್ ಯಾರು ಅಂತ. ಸೊ ಅವ್ರು ಹೇಳ್ತಾರೆ, ಸೊ ನಾ ಅಮೆಜಾನ್ ಡೆಲಿವರಿಯಿಂದ ಬಂದಿದ್ದೀವಿ ಸರ್, ನಿಮ್ಮದೊಂದು ಪ್ಯಾಕೆಟ್ ಇದೆ ಹೊರಗಡೆ ಬನ್ನಿ, ನಾನು ನಿಮ್ಗೆ ಕೊಡ್ತೀವಿ ಅಂತ. ಸೊ ಅಲ್ಲಿಂದ ನಾನು ಹಂಗೆ ಬಟ್ಟೆ ಹಾಕ್ಕೊಂಡು ಸೊ ಬಂದು ಹೊರಗಡೆ ಪ್ಯಾಕೆಟ್ನ ತೊಗೊಂಡು ಏನಿದೆ ಅಂತ ನೋಡಿದ್ರೆ ಇದು ಒಂದು ಬಾಕ್ಸ್ ಬಂದಿದೆ ಗೈಸ್, ನೋಡ್ಬೋದು. ಸೊ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಓಕೆ, ಇದರಲ್ಲಿ ಏನೇನಿದೆ ಏನೇನಿಲ್ಲ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ ಯಾವ ಥರ ಇದೆ ಏನಿದೆ ಅಂತ. ಸೊ ನೀವು ಟೈಟಲ್ ನೋಡಿಬಿಟ್ಟು ತಿಳ್ಕೊಂಡಿರ್ತೀರ ಏನಿದೆ ಒಳಗಡೆ ಅಂತ. ಸೊ ಎಸ್, ಮೈಕ್ರೋಫೋನ್ ಇದೆ ಒಳಗಡೆ. ಸೊ ಯಾವ ಥರದ್ದಿದೆ, ಏನಿದು, ಎದಕ್ಕೆ ವರ್ಕ್ ಆಗುತ್ತೆ, ಸೊ ನೋಡೋಣ. ಸೊ ಅನ್ಬಾಕ್ಸಿಂಗ್ ಮಾಡೋಣ ಗೈಸ್. ಓಕೆ, ಸೊ ನನ್ನ ಹತ್ರ ಯಾವುದು ಟೇಬಲ್ ಇರಲಿಲ್ಲ, ಸೊ ಅದಕ್ಕೆ ಇಲ್ಲೇ ಇಟ್ಬಿಟ್ಟು ಅನ್ಬಾಕ್ಸ್ ಮಾಡ್ತೀನಿ. ಸೊ ಓಕೆ, ನನ್ನ ಹತ್ರ ಕಟ್ ಮಾಡೋಕ್ಕೆ ಯಾವುದೂ ಇಲ್ಲ, ಇದು ನೇಲ್ ಕಟ್ಟರಲ್ಲಿ ಒಳಗಡೆ ಒಂದು ಇದು ಪಿನ್ ಇದೆ, ಅದನ್ನು ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ತೀನಿ. ಸೊ ಓಕೆ ಗೈಸ್, ಅನ್ಬಾಕ್ಸಿಂಗ್ ಆಗ್ತಿದೆ. ಈ ಸೈಡ್ ಒಂದು, ಇಲ್ಲೊಂದು. ಕೊಯ್ಯಪ್ಪ, ಒಂದು ಕೈಲೇ ಮಾಡೋಕೆ ತುಂಬ ಕಷ್ಟ ಗುರು. ಓಕೆ, ಓಪನ್ ಆಯಿತು. ಓಕೆ, ಈ ಕಡೆ ಓಪನ್ ಆಗಿಲ್ಲ, ಹರಿದಿಲ್ಲ. ಓಕೆ ಗೈಸ್, ಓ ಮೈ ಗಾಡ್, ನೋಡ್ಬೋದು ಗೈಸ್. ಸೊ ನೋಡೋಣ, ಒಟ್ಟು ಓಪನ್ ಮಾಡೋಣ. ಸೊ ನನ್ನ ಹತ್ರ ಯಾವುದು ಟೇಬಲ್ ಇಲ್ಲ, ಅದಕ್ಕೆ ಇದ್ರಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ಗೈಸ್, ಫಸ್ಟ್ ಲುಕ್, ಬ್ರಾಡ್ಕಾಸ್ಟಿಂಗ್ ಮೈಕ್ರೋಫೋನ್ ಕಿಟ್ ಗೈಸ್. ಫುಲ್ ಕಿಟ್ ಇದೆ, ಈ ಥರ ಕಿಟ್ ಹ್ಯಾಂಡಲ್ ಎಲ್ಲ ಬರುತ್ತೆ ನಿಮಗೆ, ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನೋಡ್ಬೋದು ಗೈಸ್, ಲುಕ್ ನೋಡಿ ಗೈಸ್, ವಾವ್, ಸೋ ನೈಸ್. ಸೈಡಿಗಿಡೋಣ, ಇದರಲ್ಲಿ ಏನೂ ಇಲ್ಲ ಬಾಕ್ಸ್, ಸೈಡಿಗೆ ಇಟ್ಬಿಡೋಣ ಬಾಕ್ಸ್. ಸೊ ಇದನ್ನು ಬೇಕಾಗಿಲ್ಲ, ಸೈಡಿಗೆ ಇಟ್ಬಿಡೋಣ. ಸೊ ಓಕೆ ನೋಡಿ ಗೈಸ್, ಸೊ ಇದೊಂದು MAON ಏನೋ ಒಂದು ಹೆಸರದು, ಮೋನೊ ಅಂತ. ಸೊ ಅವ್ರ ಕಡೆಯಿಂದ ಇದ್ರ ಮಾಡೆಲ್ ಹೆಸರು AU A04. ಸೊ ಓಕೆ ಗೈಸ್, ಇದನ್ನು ಅನ್ಬಾಕ್ಸ್ ಮಾಡಮ್ಮ ಈಗ. ಸೊ ಟೈಮ್ ಏನು ವೇಸ್ಟ್ ಮಾಡೋದು, ಸೊ ಅನ್ಬಾಕ್ಸಿಂಗ್ ಮಾಡಮ್ಮ. ಸೊ ನೋಡಮ್ಮ ಫಸ್ಟಿಗೆ ತೆಗೆದುಬಿಟ್ರೆ ಏನು ಸಿಗುತ್ತೆ ಅಂತ. ಸೊ ಓಕೆ, ಸೊ ಫಸ್ಟಿಗೆ ನಮ್ಗೆ ಸಿಗುತ್ತೆ ಇಲ್ಲಿ ಯೂಜರ್ ಮ್ಯಾನ್ಯುವಲ್. ಸೊ ನೋಡ್ಬೋದು ಇದರಲ್ಲಿ ಎಲ್ಲ ಯಾವ್ಯಾವ ಥರ ಏನೇನು ಅಟ್ಯಾಚ್ ಮಾಡಬೇಕು, ಯಾವ್ಯಾವ ಥರ ವರ್ಕ್ ಆಗುತ್ತೆ ಅಂತ ಎಲ್ಲ ಇದೆ. ಸೊ ಓದ್ಕೊಂಬಿಟ್ರೆ ನನಗೇನು ಬೇಕಾಗಿಲ್ಲ ಇದು. ಸೊ ಅದ ಮ್ಯೂಸಿಕ್, ಅದಾದ್ಮೇಲೆ ನಿಮಗಿಲ್ಲಿ ಒಂದು UK ಅಂತಾರೆ ಗೊತ್ತಿಲ್ಲ, ಒಟ್ಟು ಕುಷನ್ ಥರ ಇದೆ. ಸೊ ಇವಾಗ ಸಿಗ್ತಾರೆ ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಇದು ಇರೋದು. ಸೊ ನಾನು ಸೊ ನೋಡ್ಬೋದು ಚೆನ್ನಾಗಿದೆ. ಸೊ ಅದಾದಮೇಲೆ ಇಲ್ಲಿ ಕೂಡ ಸೇಮ್ ಎರಡು ಹಾಕೋಬೋದು, ಇದನ್ನು ಹಾಕೋಬೋದು, ಇದನ್ನು ಹಾಕೋಬೋದು. ಸೊ ಇದ್ರ ಮೇಲೆ ಮೋನ ಅಂತಕ್ಕೆ ಒಂದು ಬ್ರ್ಯಾಂಡಿಂಗ್ ಇದೆ ನೋಡ್ರಿ, ಬ್ರ್ಯಾಂಡಿಂಗ್. ಓಕೆ, ಮೆಟಾಲಿಕ್ ಬಾಡಿಗೆ, ಅದು ಮೆಟಲ್ ಇದು ಕೆಳಗಡೆ ಫುಲ್ಲು. ಸೊ ನೋಡ್ಬೋದು ನಾಯ್ಸ್ ಕ್ಯಾನ್ಸಲೇಷನ್ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಸೈಡಿಗಿಡೋಣ. ಸೊ ಇದ್ರ ಕೆಳಗಡೆ ಏನಿದೆ, ಓಕೆ ಇದ್ರ ಕೆಳಗಡೆ ಏನಿದೆ ಗೈಸ್ ನೋಡ್ಬಿಡೋಣ, ಮೈಕು ಇರಬೇಕು ಇದ್ರ ಕೆಳಗಡೆ. ಸೊ ಓಪನ್ ಮಾಡೋಣ. ಎಸ್, ನೋಡ್ಬೋದು ನೀವು ಇದರಲ್ಲಿ ಹ್ಯಾಂಡಲ್ಲು, ಅಂದರೆ ಮೈಕ್ ಸಿಗೋ ಏನಂತಾರದು ಒಳಗಡೆ ಹಾಕಕ್ಕೆ, ಒಳಗಡೆ ಹಾಕಕ್ಕೆ ಒಂದು ಅಟ್ಯಾಚ್ಮೆಂಟ್ ಅದು ಇದು. ಸೊ ಇವೆರಡು ಹಿಂಗೆ ಇಟ್ಬಿಟ್ರೆ ಇದು ಆಗಲ್ಲ ಆಗುತ್ತೆ ನೋಡಿರಿ, ಕೆಳಗಡೆ ಒಳಗಡೆ ಮೈಕ್ ಸೇರಿಸ್ಬೋದು. ಸೊ ಇದೊಂದು ಹ್ಯಾಂಡಲ್ ಅಂತ ಹೇಳ್ಬೋದು ಮೈಕ್ಗೆ. ಸೊ ಇದನ್ನು ಸೈಡಿಗಿಡೋಣ. ಸೊ ಅದಾದಮೇಲೆ ಇಲ್ಲೊಂದು ಕೊಟ್ಟಿದ್ದಾನೆ, ಇದನ್ನ ನೀವು ಟೇಬಲ್ಗೆ ಮೌಂಟ್ ಮಾಡ್ಬೋದು ಗೈಸ್, ಟೇಬಲ್ಗೆ ಮೌಂಟ್ ಮಾಡ್ಬೋದು. ನಿಮ್ದು ಯಾವುದನ್ನ ಟೇಬಲ್ ಇರಲಿ, ಟೇಬಲ್ ಇರಲಿ, ಯಾವುದನ್ನ ಇರಲಿ, ಅಲ್ಲಿ ನೀವು ಇದನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ಮೌಂಟ್ ಮಾಡೋದು ಇದೊಂದು. ಸೊ ಇದೊಂದು ಸೈಡಿಗಿಡೋಣ. ಸೊ ಅದಾದಮೇಲೆ ನಿಮ್ಗೊಂದು ಕೇಬಲ್ ಕೊಡ್ತಾರೆ, USB ಕೇಬಲ್ಲು. ಸೊ ಇದು ಒಂದು ಈ ಕಡೆದ ಕೇಬಲು ನಿಮಗೆ ಮೈಕ್ ಹೋಗುತ್ತೆ, ಈ ಕಡೆದು ನಿಮ್ಮದು PC ಗೆ ಅಥವಾ ಯಾವುದು ಮ್ಯಾಕ್ ಯಾವುದೇ ಇರಲಿ ಅದಕ್ಕೆ ಕನೆಕ್ಟ್ ಆಗುತ್ತೆ. ಸೊ
ಚೆನ್ನಾಗಿದೆ ಕೇಬಲ್ ಕೂಡ ಪ್ರೀಮಿಯಮ್. ಸೊ ನೋಡ್ಬೋದು ಗೈಸ್ ಕೇಬಲ್ ಒಂದು. ಸೊ ಅದಾದಮೇಲೆ ಇಲ್ಲೊಂದು ಸ್ಟ್ಯಾಂಡ್ ಬರುತ್ತೆ, ಸ್ಟ್ಯಾಂಡ್. ಸೊ ಈ ಸ್ಟ್ಯಾಂಡ್ ಮ್ಯಾನ್ಯುವಲ್ ಸ್ಟ್ಯಾಂಡ್ ಇದು. ಸೊ ನೀವು ಇದನ್ನು ಎನ್ಲಾರ್ಜ್ ಮಾಡ್ಬೋದು, ಅಂದರೆ ಹೆಂಗೆ ತೋರಿಸಲಿ ನಾವು ಎರಡು ಕೈಲೆ ತೋರಿಸ್ಬೇಕು ಬಟ್ ತಿಳ್ಕೊಡ್ರಿ ಅಂದರೆ ಇದನ್ನು ದೊಡ್ಡದು ಕೂಡ ಮಾಡ್ಬೋದು. ಸೊ ನೋಡ್ರಿ ಗೈಸ್ ಈ ಥರ ದೊಡ್ಡದು ಕೂಡ ಮಾಡ್ಬೋದು, ನೋಡ್ತಿದ್ದೀರಾ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಇದು ಟೇಬಲಲ್ಲಿ ಮೌಂಟ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಬಿಟ್ಟು ಇಲ್ಲಿ ಮೈಕ್ ಸಿಗಿಸ್ತಾರೆ. ಸೊ ಯಾವ ಥರದ ನೀವು ಅಂದರೆ ಅಪ್ ಡೌನ್ ಮಾಡ್ಬೋದು ಇದು ಇದರಲ್ಲೇ. ಸೊ ಇದನ್ನು ಸೈಡಿಗೆ ಇಟ್ಬಿಡೋಣ. ಸೊ ಅದಾದಮೇಲೆ ಇಲ್ಲೊಂದು ಇದು ಕೊಟ್ಟವ್ರೆ, ಅಂದರೆ ಏನಂತಾರೆ ಅದಕ್ಕೆ ಹಿಂಗೆ ಏನೋ ಒಂದು ಹೋಗಲಿ ಬಿಡ ಬೇಡ ಇದು ಏನಿಲ್ಲ ತುಂಬನೇ. ಸೊ ಮೇನ್ ಇದರಲ್ಲಿ ಮೇನ್ ಇರೋದೇ ಇದು ಗೈಸ್ ಮೈಕ್. ಸೊ ಈ ಮೈಕ್, ಈ ಮೈಕ್ಗೋಸ್ಕರ ನಾನು ತುಂಬ ಕಾದಿದ್ದೆ. ಸೊ ನೋಡೋಣ ಏನು ಯಾವ ಥರ ಇದೆ ಮೈಕು ಅಂತ. ಓಕೆ ನೋಡ್ರಿ ಗೈಸ್, ದಿಸ್ ಈಸ್ ದ ಮೈಕ್. ಇದ್ರ ಮೇಲೆ ಬ್ರ್ಯಾಂಡ್ ಅದ, ಬ್ರ್ಯಾಂಡಿಂಗ್ ಅದ, ಇದ್ರ ಮೇಲೆ ಹೆಸರು ಅದ್ರ ಬ್ರ್ಯಾಂಡ್ ಹೆಸರು ಅದ. ಸೊ ಅದೇ ಹೇಳಿದಲ್ಲ ಅದ್ರದ್ದು ಒಂದು ಕೇಬಲ್ಲು ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ, ಅದಾದಮೇಲೆ ಯು ಎಸ್ ಬಿದು ನಿಮ್ಮದು ಇದಕ್ಕೆ ಹೋಗ್ತದೆ, ಕಂಪ್ಯೂಟರ್ಗೆ ಅಥವಾ ಮ್ಯಾಕ ನಿಮ್ಮದು ಅಥವಾ ಲ್ಯಾಪ್ಟಾಪ್ ಅದಕ್ಕೆಲ್ಲ ಹೋಗ್ತಿದ್ದೆ. ಸೊ ದಿಸ್ ಈಸ್ ಅ ಮೈಕ್. ಸೊ ನೋಡ್ಬೋದು ಪ್ರೀಮಿಯಮ್ ಲುಕ್ ಅದು ಗೈಸ್, ನೋಡ್ಬೋದು ಇಲ್ಲಿ. ಸೊ ಮೆಟಾಲಿಕ್ ಬಾಡಿ, ಸೊ ಮಸ್ತ್ ಐತಿ ನೋಡಮಂತಿದ್ದು ಯಾವ ಥರ ಇರ್ತದಂತ. ಸೊ ಎಲ್ಲ ಅಟ್ಯಾಚ್ ಮಾಡಿಕೆ ನಿಂತು ಅಂದರೆ ಎಲ್ಲ ಒಂದು ಕಡೆ ಇಟ್ಕರ್ ತೋರಿಸ್ತೀನಿ ಅಂತ ಏನೇನು ಇದ್ದು ಅಂತ. ಸೊ ನಿಂದ್ರೆ ಬರ್ತೀನಿ ಮತ್ತೆ. ಸೊ ಈ ಒಂದು ಬಾಕ್ಸಲ್ಲಿ ಇಷ್ಟು ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಅದಾವ, ಒಂದು ಸ್ಟ್ಯಾಂಡ್ ಅದ, ಒಂದು ಮೈಕ್ ಅದ, ಒಂದು ಕೇಬಲ್ ಅದ, ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಅದ, ಒಂದು ಇದು ಒಂದು ಅದ, ಇದೂ ಅದು ಸೇಮ್. ಇದು ಇದು ಅಟ್ಯಾಚ್ ಮಾಡ್ಬೋದು ಇಲ್ಲಾಂದರೆ ಇದು ಅಟ್ಯಾಚ್ ಮಾಡ್ಬೋದು. ಅದಾದಮೇಲೆ ಮೈಕಿಗೆ ಒಂದು ಸ್ಟ್ಯಾಂಡ್ ಕೊಟ್ಟಾರೆ, ಸೊ ಮೈಕ್ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಇದು ಅಂತ ಟೇಬಲ್ಗೆ ಅಟ್ಯಾಚ್ ಮಾಡೋದು ಇದೊಂದು. ಸೊ ಇವೆಲ್ಲ ಒಳಗಡೆ ಇಕ್ವಿಪ್ಮೆಂಟು. ಸೊ ಅದಾದಮೇಲೆ ಇದು ಸಕ್ಕರೆ ಕೊಟ್ಟರೆ ತಿನ್ನಕ್ಕೆ, ಸೊ ಮಂದೆ ತಿನ್ನಕ್ಕೆ ಹೋಗ್ಬಿಡ್ರಿ. ಸೊ ಸರಿ ಓಕೆ ಇಷ್ಟೇ ಇರೋದು. ಸೊ ಇದ್ರ ನಿಮ್ದು ವಾಯ್ಸ್ ಕೇಳಬೇಕು ಅಂದರೆ, ಈ ಮೈಕ್ ನಿಮ್ಗೆ ವಾಯ್ಸ್ ಕೇಳಬೇಕು ಅಂದರೆ ಇವತ್ತಿನ ಸ್ಟ್ರೀಮ್ ನೋಡಿ, ಇಲ್ಲಾಂದರೆ ಮುಂದೆ ಬರೋದೆಲ್ಲ ಸ್ಟ್ರೀಮಲ್ಲಿ ಇದೇ ಮೈಕ್ ಇಟ್ಕೊಂಡು ನಾನು ಸ್ಟ್ರೀಮ್ ಮಾಡ್ತೀನಿ. ಸೊ ಎಲ್ಲರೂ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ. ಸೊ ಈ ಮೈಕ್ನ ನಿಮ್ಮದು ಅಂದರೆ ಈ ವಾಯ್ಸ್ ಕೇಳಬೇಕು ಈ ಮೈಕ್ನಿಂದ ಅಂದರೆ ಸ್ಟ್ರೀಮ್ ನೋಡಿರಿ, ಆ ಸ್ಟ್ರೀಮಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನಿಮಗೆ ಎಲ್ಲ ಇದ್ರದ್ದು ಅಟ್ಯಾಚ್ಮೆಂಟ್ ಯಾವ ಥರ ಮಾಡಬೇಕು ಅಂತ ವಿಡಿಯೋ ಬೇಕಾಗಿದ್ದರೆ ಕಮೆಂಟಲ್ಲಿ ಹೇಳ್ರಿ, ನಾನು ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ನಿಮ್ಗೆ ಆ ವಿಡಿಯೋ ಹಾಕ್ತೀನಿ. ಸೊ ಐ ಹೋಪ್ ಎಷ್ಟು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ ಇದೇ ಒಂದು ಮೈಕು, ಇದ್ರದ್ದು ಅರೌಂಡ್ ಪ್ರೈಸ್ ಎಷ್ಟು ಅಂದರೆ 5,000 ರೂಪಾಯಿ. ಸೊ ಯಾರಿಗಾದರೂ ಸ್ಟ್ರೀಮರ್ಸ್, ಬಿಗಿನರ್ ಸ್ಟ್ರೀಮರ್ಸ್ಗೆ ಬೇಕು ಅಂದರೆ ಇದನ್ನು ತೊಗೋಬೋದು ನೀವು, ಒಳ್ಳೆಯ ಮೈಕ್ ಅಂತ ಹೇಳ್ತೀನಿ. ಸೊ ಓಕೆ ಇಷ್ಟೇ. ಸೊ ಇದೊಂದು ಸ್ಟ್ಯಾಂಡು ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇದಾಗ ಇದೆಲ್ಲ. ಸೊ ಮತ್ತೆ ಸಿಗ್ತೀನಿ ವೀಡಿಯೋದಲ್ಲಿ ಅಲ್ಲಿವರೆಗೂ. ಗೈಸ್ ಟೇಕ್ ಕೇರ್, ಬಾಯ್ ಬಾಯ್, ಪೀಸ್ ಔಟ್.